ಸರಳ ವಾಸ್ತು ಅನ್ನೋ ಸಾಮ್ರಾಜ್ಯವನ್ನ ಕಟ್ಟಿ ಭೀಕರವಾಗಿ ಕೊಲೆಯಾದ ಚಂದ್ರಶೇಖರ್ ಗುರುಜಿ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಒಂದೇ ಕುಟುಂಬದಂತಿದ್ದ ಗುರುಜಿ ಪರಿವಾರದ ಗ್ರೂಪ್ಗೆ ಹುಳಿ ಹಿಂಡಿದವರು ಅವರ ಅಣ್ಣನ ಮಕ್ಕಳು ಅನ್ನೋದು ಈಗ ಬಯಲಾಗ್ತಾ ಇದೆ. ಸರಳ ವಾಸ್ತು ಚಂದ್ರಶೇಖರ್ ಗುರುಜಿ ಹತ್ಯೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಆಪ್ತರಲ್ಲಿ ಮೂಡಿದ ಮನಸ್ತಾಪ. ಯಾವಾಗ ಚಂದ್ರಶೇಖರ್ ಗುರುಜಿ ಅವರ ಅಣ್ಣನ ಮಕ್ಕಳು ಗುರುಜಿ ಕಂಪನಿಗೆ ಎಂಟ್ರಿ ಕೊಟ್ಟರೋ ಅಲ್ಲಿಂದಲೇ ಸಮಸ್ಯೆ ಶುರುವಾಗಿತ್ತು. 2014 ನಂತರ ಗುರುಜಿ ಸರಳ ವಾಸ್ತು ಕಂಪನಿಯಲ್ಲಿ ಮಹತ್ತರ ಬೆಳವಣಿಗೆ ಆಗಿದೆ. ಚಂದ್ರಶೇಖರ್ ಗುರುಜಿ ಸಿಬ್ಬಂದಿ ನಡುವೆ ಅಣ್ಣನ ಮಕ್ಕಳು ವಿಲನ್ಗಳಾಗಿದ್ದಾರೆ. ಹೀಗಂತ ಸ್ವತಃ ಅತ್ತೆ ಆರೋಪಿ ಮಂಜುನಾಥ್ ಸ್ವತಃ ಗುರುಜಿ ಮುಂದೆ ನೋವು ತೋಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಈಗ ತನಿಖೆಯಲ್ಲಿ ಬಯಲಾಗಿದೆ. ಜೊತೆಗೆ 2019 ಜೂನ್ 24 ಮಂಜುನಾಥ್ ಮರೇವಾಡ ಚಂದ್ರಶೇಖರ್ ಗುರುಜಿಗೆ ಮಾಡಿದ್ದ ವಾಟ್ಸಪ್ ಮೆಸೇಜ್ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ವಾಟ್ಸಪ್ ಮೆಸೇಜ್ ನಲ್ಲಿರುವ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ, ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲಾ ಸಿಬ್ಬಂದಿಗೆ ಎರಡನೇ ತಂದೆ ಆಗಿದ್ದೀರಿ. ನಿಮ್ಮ ಹೇಳಿಕೆಗಾಗಿ ನಾವು ಕಷ್ಟಪಟ್ಟು ದುಡಿದೆವು. ಆದ್ರೆ ಯಾವಾಗ ನಿಮ್ಮ ಅಣ್ಣನ ಮಕ್ಕಳು ಕಂಪನಿಗೆ ಎಂಟ್ರಿ ಕೊಟ್ಟರೋ ಆಗ ಎಲ್ಲವೂ ಬದಲಾಯ್ತು. ನೀವು ಸಿಬ್ಬಂದಿಯನ್ನ ಮಕ್ಕಳಂತೆ ಕಾಣ್ತಾ ಇದ್ದೀರಿ. ಆದ್ರೆ ನಿಮ್ಮ ಅಣ್ಣನ ಮಕ್ಕಳು ನಿಮ್ಮನ್ನು ಮತ್ತು ನಮ್ಮನ್ನ ಬೇರೆ ಮಾಡಲು ಶುರು ಮಾಡೋದಕ್ಕೆ ಪ್ರಯತ್ನ ಪಟ್ರು. ನಿಮ್ಮ ಅಣ್ಣನ ಮಕ್ಕಳು ಯಾವಾಗ ಕಂಪನಿಗೆ ಬಂದ್ರೋ ಆಗ ನಿಮ್ಮ ಅವನತಿ ಆರಂಭವಾಯಿತು. ನೀವು ನಮ್ಮ ಪಾಲಿನ ದೇವರು ಅಂತ ತಿಳ್ಕೊಂಡಿದ್ವಿ. ಆದ್ರೆ ನೀವು ನಮ್ಮ ಪಾಲಿನ ಯಮ ಆಗಿದ್ದೀರಿ. ನಿಮಗೆ ನಾವು ಏನು ಮಾಡಿದ್ವಿ? ನಮ್ಮ ಕಣ್ಣೀರು ನಿಮ್ಮನ್ನ ಕ್ಷಮಿಸೋದಿಲ್ಲ. 400 ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದು ಹಾಕಿದ್ರಿ. ಅವರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಆದರೂ ನಿಮಗೆ ನಾವು ಒಳ್ಳೆಯದನ್ನೇ ಬಯಸುತ್ತೇವೆ ಅಂತ ಆ ಒಂದು ವಾಟ್ಸಪ್ ಮೆಸೇಜ್ ನಲ್ಲಿ ಇದೆ. ಇಷ್ಟು ಮಾತ್ರವಲ್ಲ, ಇನ್ನೂ ಸಾಕಷ್ಟು ಮೆಸೇಜ್ಗಳು ಆರೋಪಿಗಳಿಂದ ಗುರುಜಿಗೆ ಹೋಗಿವೆ. ಆದರೆ ಚಂದ್ರಶೇಖರ್ ಗುರುಜಿ ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆಯನ್ನೇ ಕೆಡಿಸ್ಕೊಂಡಿರಲಿಲ್ಲ. ಗುರುಜಿ ಸಿಬ್ಬಂದಿ ಮೇಲಿಟ್ಟಿದ್ದ ಕಾಳಜಿಯು ಅಣ್ಣನ ಮಕ್ಕಳು ಎಂಟ್ರಿ ಬಳಿಕ ಕಡಿಮೆ ಆಗಿದೆ. ಇದರಿಂದ ಕೋಪಗೊಂಡು ಮನಸ್ತಾಪ ಗುರುಜಿಯ ಅಂತ್ಯಕ್ಕೆ ಕಾರಣವಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದಾವೆ. ಈಗಾಗಲೇ ಸುಮಾರು 800 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸರಳ ವಾಸ್ತು ಅನ್ನೋ ಸಾಮ್ರಾಜ್ಯವನ್ನ ಕಟ್ಟಿ ಭೀಕರವಾಗಿ ಕೊಲೆಯಾದ ಚಂದ್ರಶೇಖರ್ ಗುರುಜಿ ಅವರ ಸಾವಿಗೆ ಅವರ ಅಣ್ಣನ ಮಕ್ಕಳೇ ವಿಲನ್ ಆದ್ರ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ. ಕಂಪನಿಯಲ್ಲಿ ಸಿಬ್ಬಂದಿಯನ್ನ ತೆಗೆದಾಕಿದ್ದು ಸ್ವಾಮೀಜಿ ಹಾಗೂ ಸಿಬ್ಬಂದಿ ನಡುವೆ ಇದ್ದಂತ ಆತ್ಮೀಯತೆಯನ್ನ ದೂರ ಮಾಡಿದ್ದು ಚಂದ್ರಶೇಖರ್ ಗುರುಜಿ ಅವರ ಅಣ್ಣನ ಮಕ್ಕಳು. ಹೀಗಾಗಿನೇ ಚಂದ್ರಶೇಖರ್ ಗುರುಜಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋ ಒಂದು ಸತ್ಯ ಈಗ ಬಯಲಾಗ್ತಾ ಇದೆ.